हलो ಸ್ನೇಹಿತರೆ ಇವತ್ತಿನ ದಿವಸ ಭಾರತದ ಪ್ರಮುಖ ಸ್ಟಾಕ್ ಬ್ರೋಕರೇಜ್ ಕಂಪನಿಗಳ ಕುರಿತಂತ ಒಂದು ಸಣ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಈ ಸ್ಟಾಕ್ ಬ್ರೋಕರೇಜ್ ಕಂಪನಿಗಳು ಎಂದರೆ ಭಾರತದ ಷೇರು ಮಾರುಕಟ್ಟೆಯಿಂದ ಷೇರುಗಳನ್ನು ಖರೀದಿ ಮಾಡಲಿರುವ ಒಂದು ವೇದಿಕೆಯಾಗಿದೆ ಅಂತ ಬ್ರೋಕರೇಜ್ ಕಂಪನಿಗಳು ಭಾರತದಲ್ಲಿ ಸಾಕಷ್ಟು ಇವೆ ಅವುಗಳಲ್ಲಿ ಪ್ರಮುಖವಾದವು ಜೀರೋದಾ ಅಪ್‌ಸ್ಟಾಕ್ ಏಂಜೆಲ್ ಬ್ರೋಕಿಂಗ್ HDFC ICICI SBI ಕೆನರಾ ಪೈಪೈಸಾ ग्रो हीगे साकष्टु स्टाक ब्रोकिंग कंपनी स्टाक ब्रोकिंग कंपनी डीमेट अकौंट ओपन मूलक शेर मार्केट शेर खरीदी आदरे इंदु होरटिरुव विषयवेनेंदरे भारत नंबर वन ब्रोकरेज संस्थेयागिरुव जीरोदा कर्नाटक स्थापिसल्पट्टिद्दु जीरोदा एंब ब्रोकिंग संस्थेयन्नु हुट्टु हाकिद नितिन कामतरु शिवमोग्गद कोंकणी कुटुंबदल्लि जनिसिदवरु ನಿತಿನ್ ಕಾಮತ್ತರು ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದರು 17 ವರ್ಷದವರಿದ್ದಾಗ ತಮ್ಮ ತಂದೆಯ ಸ್ಟಾಕ್ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದರು ಹೀಗೆ ಸ್ಟಾಕ್ ಮಾರುಕಟ್ಟೆಯ ಅನುಭವವನ್ನು ಇವರು ರೂಢಿಸಿಕೊಂಡಿದ್ದರು 2006 ರಲ್ಲಿ ರಿಲಯನ್ಸ್ ಕಂಪನಿಯಲ್ಲಿ ಇವರು ಸಬ್ ಬ್ರೋಕರ್ ಆಗಿ ಅನುಭವವನ್ನು ಕೂಡ ಹೊಂದಿದ್ದರು ಸಹೋದರ ನಿಖಿತ್ ಕಾಮತ್ ಜೊತೆಗೂಡಿ 2000 ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿ ಜೀರೋದಾ ಕಂಪನಿಯನ್ನು ಹುಟ್ಟು ಹಾಕಿದರು ಅಂದಿನಿಂದ ಈ ಕಂಪನಿ ತಿರುಗಿ ನೋಡಲೇ ಇಲ್ಲ ಇಂದು ಈ ಕಂಪನಿಯ ರೆವಿನ್ಯೂ 1093 ಕೋಟಿ ರೂಪಾಯಿಗಳಾಗಿದ್ದು ಈ ಕಂಪನಿ ಸುಮಾರು 30 ಲಕ್ಷಕ್ಕಿಂತ ಅಧಿಕ ಆಕ್ಟಿವ್ ಕ್ಲೈಂಟ್ ಗಳನ್ನು ಕೂಡ ಹೊಂದಿದೆ ಈ ಮೂಲಕ ಭಾರತದ ಅತಿ ದೊಡ್ಡ ಬ್ರೋಕರೇಜ್ ಸಂಸ್ಥೆ ಎಂದು ಗುರುತಿಸಿಕೊಂಡಿದೆ ಇದು ಸ್ನೇಹಿತರೆ ಜೀರೋದಾ ಕಂಪನಿ ಕುರಿತಂತ ಒಂದು ಚಿಕ್ಕ ಮಾಹಿತಿ